ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಪಿ ಎಂ ಚೌಗ್ಲಾ. ಆತ್ಮೀಯರೇ, ನಾನು ಇವತ್ತು ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ತಯಾರಿಸುವ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಈ ಒಂದು ವಿಷಯವನ್ನು ನಾನು ಬಿ ಎ ನಾಲ್ಕನೇ ಸೆಮಿಸ್ಟರ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿಷಯವನ್ನು ಕುರಿತಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯು ಮೇ ಜೂನ್ 2018ರಲ್ಲಿ ಜರುಗಿಸಿದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಿಂದ ಪಡೆದಿದ್ದು, ಆ ಒಂದು ಸಂದರ್ಭದಲ್ಲಿ 15 ಅಂಕಗಳಿಗಾಗಿ ಕಡ್ಡಾಯ ಪ್ರಶ್ನೆಯನ್ನು ಕೇಳಿದರು. ಆತ್ಮೀಯರೇ, ವಿಷಯವನ್ನು ಪ್ರಾರಂಭ ಮಾಡುವ ಮುಂಚೆ ತಮ್ಮಲ್ಲಿ ವಿನಂತಿ, ತಾವು ಇನ್ನೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನನ್ನ ಎಲ್ಲ ಅಪ್ಡೇಟೆಡ್ ಆಗಿರತಕ್ಕಂಥ ವಿಡಿಯೋಗಳನ್ನು ಪಡೆಯಲು ದಯವಿಟ್ಟು ಹಿಂದೆ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ ಅನ್ನುವಂಥ ವಿಷಯವನ್ನು ತಿಳಿಸುತ್ತಾ ಇಲ್ಲಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಫೋರ್ತ್ ಸೆಮಿಸ್ಟರ್ ಬಿ ಎ ಡಿಗ್ರಿ ಎಕ್ಸಾಮಿನೇಷನ್ ಮೇ ಜೂನ್ 2018, ಸಬ್ಜೆಕ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಸೆಕ್ಷನ್ ಡಿ ಅಥವಾ ವಿಭಾಗ ಡ, ಕಡ್ಡಾಯ ಪ್ರಶ್ನೆ 15 ಅಂಕಗಳು. ಇಲ್ಲಿ ಪ್ರಶ್ನೆ ಸಂಖ್ಯೆ, ಮುಖ್ಯ ಪ್ರಶ್ನೆ ಸಂಖ್ಯೆ 11 ಏನು ಕೇಳಿದ್ದಾರೆ ಅಂತಂದರೆ, ಕೆಳಗಿನವುಗಳು ಭಾರತದ ರಫ್ತು ಮತ್ತು ಆಮದುಗಳು. ಸೊ ಇಲ್ಲಿ ಎಲ್ಲ ಅಂಶಗಳನ್ನು ಒಮ್ಮೆ ನೋಡ್ಕೊಂಡು ಹೋಗೋಣ. ಆತ್ಮೀಯರೇ, ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತೆ ಖನಿಜಗಳ ರಫ್ತು 60,000 ಕೋಟಿ ರೂಪಾಯಿಗಳು, ಆಹಾರ ಧಾನ್ಯಗಳ ಆಮದು 80,000 ಕೋಟಿ ರೂಪಾಯಿಗಳು, ಸೇವೆಗಳ ರಫ್ತು 20,000 ಕೋಟಿ ರೂಪಾಯಿಗಳು, ಸ್ವೀಕರಿಸಿದ ಬಂಡವಾಳ 18,000 ಕೋಟಿ ರೂಪಾಯಿಗಳು, ಸೇವೆಗಳ ಆಮದು 7,500 ಕೋಟಿ ರೂಪಾಯಿಗಳು, ಪಡೆದ ಕಾಣಿಕೆಗಳು 2,000 ಕೋಟಿ ರೂಪಾಯಿಗಳು, ನೀಡಿದ ಕಾಣಿಕೆಗಳು 9,000 ಕೋಟಿ ರೂಪಾಯಿಗಳು, ಹಾಗೂ ಪಾವತಿಯಾದ ಬಂಡವಾಳ 3,500 ಕೋಟಿ ರೂಪಾಯಿಗಳು. ಆತ್ಮೀಯರೇ, ಈ ಅಂಶಗಳನ್ನು ಆಧರಿಸಿ ಮುಖ್ಯವಾಗಿ ಮೂರು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಮೂರು ಪ್ರಶ್ನೆಗಳು ಯಾವಪ್ಪ ಅಂತಂತಂದರೆ ನೋಡಿ, ಎ ಪ್ರಶ್ನೆ, ಸಂದಾಯ ಬಾಕಿಯ ಅರ್ಥ ಹೇಳಿರಿ, ಸಂದಾಯ ಬಾಕಿಯ ಅರ್ಥ ಹೇಳಿರಿ. ಬಿ, ಮೇಲಿನ ಅಂಕಿ ಅಂಶಗಳನ್ನು ಉಪಯೋಗಿಸಿ ಭಾರತದ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ತಯಾರಿಸಿರಿ. ಸಿ, ಭಾರತದ ಸಂದಾಯ ಬಾಕಿಯ ಸ್ಥಿತಿಯನ್ನು ಹೇಳಿರಿ ಅಂಥೇಳಿ ಮೂರು ಪ್ರಶ್ನೆಗಳನ್ನು ಕೇಳಿದರೆ ಒಂದೊಂದಾಗಿ ನಾವು ಬಿಡಿಸುತ್ತಾ ಹೋಗೋಣ. ಇಲ್ಲಿ ನೋಡಿ, ಪರಿಹಾರ ಎ, ಸಂದಾಯ ಬಾಕಿಯ ಅರ್ಥ ಎ ಅಂತಂದರೆ ಪ್ರಶ್ನೆ ಸಂಖ್ಯೆ ಎಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಿಷಯ. ನೋಡಿ, ಪಾವತಿ ಶಿಲ್ಕು ಎಂಬುದು ಒಂದು ವಿಶಾಲಾರ್ಥದ ಪರಿಕಲ್ಪನೆಯಾಗಿದೆ. ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರ ದೇಶಗಳೊಡನೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತೋರಿಸುವ ಪಟ್ಟಿಯಾಗಿದೆ ಅಥವಾ ಪಟ್ಟಿಯನ್ನು ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಸರಕುಗಳ ರಫ್ತಾಮದು ಮತ್ತು ಸೇವೆಗಳ ರಫ್ತಾಮದುಗಳು ಅಂಥೇಳಿ ತಿಳ್ಕೊಳ್ತಕ್ಕಂಥದ್ದು. ಹಾಗೆಯೇ ಅಮೆರಿಕಾದ ವಾಣಿಜ್ಯ ಇಲಾಖೆಯ ಪ್ರಕಾರ ದೇಶವೊಂದರ ಪಾವತಿ ಶಿಲ್ಕು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆ ದೇಶದ ನಿವಾಸಿಗಳು ಮತ್ತು ವಿದೇಶದ ನಿವಾಸಿಗಳ ನಡುವೆ ಮಾಡಲಾದ ಪಾವತಿಗಳನ್ನು ಒಳಗೊಂಡಿರುತ್ತದೆ. ಅದನ್ನು ಸಾಂಖ್ಯಿಕ ದೃಷ್ಟಿಕೋನದಲ್ಲಿ ವಿವಿಧ ಬಾಬುಗಳ ಎಲ್ಲ ವಿನಿಮಯದ ಲೆಕ್ಕಪತ್ರವಾಗಿದ್ದು, ಅದು ಒಂದು ಕಡೆ ವಿದೇಶಿಯರಿಂದ ಪಡೆದ ಹಣದ ಮೊತ್ತವನ್ನು ಮತ್ತು ಇನ್ನೊಂದೆಡೆಗೆ ವಿದೇಶಿಯರಿಗೆ ಮಾಡಲಾದ ಪಾವತಿಗಳನ್ನು ಒಳಗೊಂಡಿರುತ್ತದೆ ಎಂದು ವ್ಯಾಖ್ಯಾನಿಸಬಹುದು. ಸೊ ಇದಾಗಿತ್ತು ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿಗೆ ಸಂಬಂಧಪಟ್ಟ ಅರ್ಥ. ಆತ್ಮೀಯರೇ, ಈಗ ಬಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಉತ್ತರ, ಭಾರತದ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ತಯಾರಿಸಿರಿ ಅಂತೇಳಿ ಕೇಳಿದ್ದಾರೆ. ತಯಾರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡೋಣ ಈ ಮುಂದಿನಂತೆ. ಮೊದಲನೇದಾಗಿ ಲೆಕ್ಕಾಚಾರ ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಅದರ ಅರ್ಥಗಳನ್ನು ತಿಳ್ಕೊಂಡು ಹೋಗೋಣ. ಆ ಕಾರಣಕ್ಕಾಗಿ ಏನಪ್ಪ ಅಂತಂದರೆ, ಚಾಲ್ತಿ ಖಾತೆಯ ಅರ್ಥ ಏನು, ಏನು ಹೇಳ್ತದೆ ಚಾಲ್ತಿ ಖಾತೆ ಅನ್ನುವಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಇಲ್ಲಿ ಚಾಲ್ತಿ ಖಾತೆಯನ್ನು ಆದಾಯ ಖಾತೆ ಎಂದು ಸಹ ಕರೆಯಲಾಗುತ್ತದೆ. ಈ ಖಾತೆಯಲ್ಲಿ ಪ್ರಸ್ತುತವಾಗಿ ಮಾಡಲಾದ ಸರಕು ಮತ್ತು ಸೇವೆಗಳ ರಫ್ತಾಮದುಗಳನ್ನು ನಮೂದು ಮಾಡಲಾಗುತ್ತದೆ. ಈ ಖಾತೆಯಲ್ಲಿ ಪ್ರಮುಖವಾಗಿ ಎರಡು ಅಂಶಗಳಿರುತ್ತವೆ, ಅವುಗಳೆಂದರೆ ಸರಕುಗಳ ರಫ್ತು ಮತ್ತು ಆಮದು.
ಮತ್ತು ಸೇವೆಗಳ ರಫ್ತು ಮತ್ತು ಆಮದು ಏನಪ್ಪ ಅಂತಂದ್ರೆ ಚಾಲ್ತಿ ಖಾತೆಯಲ್ಲಿ ಒಳಗೊಳ್ಳುತ್ತವೆ ಅನ್ನುವಂತ ವಿಷಯವನ್ನಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಬಂಡವಾಳ ಖಾತೆಯ ಅರ್ಥ ಪಾವತಿ ಶಿಲ್ಕಿನ ಎರಡನೇ ಪ್ರಮುಖ ವಿಭಾಗವೆಂದರೆ ಬಂಡವಾಳ ಖಾತೆಯಾಗಿದೆ. ಈ ವಿಭಾಗದ ವ್ಯಾಪ್ತಿಯಲ್ಲಿ ಅಲ್ಪಾವಧಿಯ ಹಾಗೂ ದೀರ್ಘಾವಧಿಯ ಸಾಲಗಳು, ಚಿನ್ನದ ವ್ಯವಹಾರಗಳು ಮತ್ತು ಬಂಡವಾಳ ಸ್ವತ್ತುಗಳ ಕೊಳ್ಳುವಿಕೆ ಹಾಗೂ ಮಾರಾಟಗಳು ಒಳಗೊಳ್ಳುತ್ತವೆ. ಆದ್ದರಿಂದ ಬಂಡವಾಳ ಖಾತೆಯಲ್ಲಿ ಕಂಡುಬರುವ ಸಾಲಗಳು ಸರ್ಕಾರದ ಸಾಲಗಳೂ ಆಗಿರಬಹುದು, ವಿದೇಶಗಳಿಂದ ಪಡೆಯಲಾದ ಸಾಲಗಳು, ಚಿನ್ನದ ಮಾರಾಟದಿಂದ ಬರುವ ಆದಾಯ ಇತ್ಯಾದಿ ಬಂಡವಾಳ ವ್ಯವಹಾರದ ಆದಾಯಗಳನ್ನು ಜಮಾ ವಿಭಾಗದಲ್ಲಿ ನಮೂದಿಸಲಾಗುತ್ತದೆ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆತ್ಮೀಯರೇ, ಇದರ ಬಗ್ಗೆ ತಮಗೆ ತಿಳಿದಿದೆ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ತಾವೇನಪ್ಪ ಅಂತಂದರೆ, ಅಂದರೆ ಒಂದು ದೇಶವು ವಿಶ್ವದ ಅನೇಕ ರಾಷ್ಟ್ರಗಳೊಂದಿಗೆ ಬಂಡವಾಳದ ಮೂಲಕ ನಡೆಸಿದ ವ್ಯವಹಾರವನ್ನು ಏನಪ್ಪ ಅಂತಂದರೆ ಬಂಡವಾಳ ಖಾತೆ ಹೊಂದಿರುತ್ತದೆ. ಅದು ಬಂಡವಾಳ ಕೊಟ್ಟ ಅಂದರೆ ಪಡೆದ ಬಂಡವಾಳ ಮತ್ತು ಪಾವತಿ ಮಾಡಿದ ಬಂಡವಾಳದ ವ್ಯವಹಾರವನ್ನು ನಮೂದಿಸುವ ಒಂದು ಖಾತೆ ಬಂಡವಾಳ ಖಾತೆಯಾಗಿದೆ ಅನ್ನುವಂಥ ವಿಷಯವನ್ನಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇನ್ನು ಪಾವತಿ ಶಿಲ್ಕಿನಲ್ಲಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳಲ್ಲಿನ ಜಮಾ ಮತ್ತು ಖರ್ಚುಗಳು ಪರಸ್ಪರ ಸಮವಾಗಿದ್ದರೆ ಸಮತೋಲನ ಶಿಲ್ಕು ಎಂದು ಕರೆಯಲಾಗುತ್ತದೆ. ಖರ್ಚುಗಳು ಅಧಿಕವಾಗಿದ್ದು ಜಮಾ ಕಡಿಮೆಯಾಗಿದ್ದರೆ ಪಾವತಿ ಶಿಲ್ಕು ಅನಾನುಕೂಲಕರವಾಗಿರುತ್ತದೆ, ಮತ್ತು ಖರ್ಚಿಗಿಂತ ಜಮಾವೇ ಅಧಿಕವಾಗಿದ್ದರೆ ಪಾವತಿ ಶಿಲ್ಕು ಅನುಕೂಲಕರವಾಗಿರುತ್ತದೆ ಅನ್ನುವಂಥ ವಿಷಯವನ್ನು ತಿಳಿಯಬೇಕು. ಈ ಮೇಲಿನ ವಿವರಣೆಯನ್ನು ಗಮನದಲ್ಲಿಟ್ಟುಕೊಂಡು ಈಗ ಏನಪ್ಪ ಅಂತಂದರೆ, ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ರಚಿಸುವ ಪ್ರಕ್ರಿಯೆ ಬಗ್ಗೆ ಒಂದಿಷ್ಟು ನೋಡೋಣ. ಆತ್ಮೀಯರೇ, ಇಲ್ಲೇನಪ್ಪ ಅಂತಂದರೆ ನನ್ನ ಮುಂದೆ ಪಟ್ಟಿ ಇದೆ. ಪಟ್ಟಿ ಸಂಖ್ಯೆ 1 ಏನನ್ನು ಒಳಗೊಂಡದ ಅನ್ನುವಂಥ ವಿಷಯವನ್ನು ಇಲ್ಲಿ ನೋಡತಕ್ಕಂಥದ್ದು, ಭಾರತದ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ತಯಾರಿಸುವುದು. ಸೊ ಇಲ್ಲೇನಪ್ಪ ಅಂತಂದರೆ, ಇರತಕ್ಕಂಥ ಮೌಲ್ಯಗಳನ್ನು ಕೋಟಿ ರೂಪಾಯಿಗಳಲ್ಲಿ ನಾವು ಅಳತೆ ಮಾಡಿದ್ದೇವೆ. ಸೊ ಇಲ್ಲೇನಪ್ಪ ಅಂತಂದರೆ, ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕು ಅಂಥೇಳಿ ಕರಿತೀವಿ. ಇಂಗ್ಲೀಷ್ನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತೇಳಿ ಕರಿತೀವಿ. ಆದ್ದರಿಂದ ಇಲ್ಲಿ ನೋಡಿ, ನಾನು ಪಟ್ಟಿಯ ಎಡಭಾಗದಲ್ಲಿ ಜಮಾ ಅಂದರೆ ಕೋಟಿ ರೂಪಾಯಿಗಳಲ್ಲಿ ಕೊಟ್ಟಿದ್ದೇನೆ. ಹಾಗೇನಪ್ಪ ಅಂದರೆ ಖರ್ಚು ಬಲಭಾಗದಲ್ಲಿ ಇದು ಕೂಡ ಕೋಟಿ ರೂಪಾಯಿಗಳಲ್ಲಿ ಮಾಪನ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಮೊದಲಿಗೆ ನಾವು ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಚಾಲ್ತಿ ಖಾತೆಯ ಬಗ್ಗೆ ಇರತಕ್ಕಂಥದ್ದು. ಇಲ್ಲಿ ಚಾಲ್ತಿ ಖಾತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕಿಅಂಶಗಳು ನಮ್ಮ ಮುಂದೆ ಇದ್ದಾವೆ. ಆದ್ದರಿಂದ ಇಲ್ಲಿ ನೋಡ್ರಿ, ಖನಿಜಗಳ ರಫ್ತು ಎಷ್ಟಿದೆ ಅಂತಂದರೆ 60,000 ಕೋಟಿ ರೂಪಾಯಿಗಳಿದೆ. ಸೇವೆಗಳ ರಫ್ತು 20,000 ಕೋಟಿ ರೂಪಾಯಿಗಳಿದೆ. ಪಡೆದ ಕಾಣಿಕೆಗಳು 2,000 ಕೋಟಿ ರೂಪಾಯಿಗಳಿದೆ. ಒಟ್ಟು ಕೂಡಿಸಿದಾಗ ಏನಪ್ಪ ಅಂತಂದರೆ ನಮಗೆ ಸಿಗ್ತಕ್ಕಂತಹ ಸ್ವೀಕೃತಿಗಳು ಎಷ್ಟು ಅಂತಂದರೆ 82,000 ಕೋಟಿ ರೂಪಾಯಿಗಳು. ಹಾಗೆಯೇ ಈ ಒಂದು ಚಾಲ್ತಿ ಖಾತೆಗೆ ಸಂಬಂಧಪಟ್ಟಿರುವಂತೆ ಖರ್ಚು ವಿಭಾಗವನ್ನು ಅವಲೋಕನ ಮಾಡೋದಾದರೆ, ಆಹಾರ ಧಾನ್ಯಗಳ ಆಮದು ಎಷ್ಟು ಅಂತಂದರೆ 80,000 ಕೋಟಿ ರೂಪಾಯಿಗಳು. ಸೇವೆಗಳ ಆಮದು 7,500 ಕೋಟಿ ರೂಪಾಯಿಗಳು. ನೀಡಿದ ಕಾಣಿಕೆಗಳು 9,000 ಕೋಟಿ ರೂಪಾಯಿಗಳು ಇರತಕ್ಕಂಥದ್ದು. ಒಟ್ಟು ಕೂಡಿಸಿದರೆ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಸಿಗತಕ್ಕಂತಹ ಪಾವತಿಗಳು ಎಷ್ಟಂತಂದರೆ 96,500 ಕೋಟಿ ರೂಪಾಯಿಗಳು. ಸೊ ಇದಾಗಿತ್ತು ಚಾಲ್ತಿ ಖಾತೆಗೆ ಸಂಬಂಧಪಟ್ಟ ಚರ್ಚೆ. ಇನ್ನೇನಪ್ಪ ಅಂತಂದರೆ ಬಂಡವಾಳ ಖಾತೆ. ಬಂಡವಾಳ ಖಾತೆ ಅಂತಂದರೆ ಇಲ್ಲಿ ನೋಡಿ, ಸ್ವೀಕರಿಸಿದ ಬಂಡವಾಳ ಎಷ್ಟಿದೆ ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತೆ 18,000 ಕೋಟಿ ರೂಪಾಯಿಗಳಿದೆ. ಪಾವತಿ ಮಾಡಿರ್ತಕ್ಕಂಥ ಅಥವಾ ಪಾವತಿಯಾದ ಬಂಡವಾಳ 3,500 ಕೋಟಿ ರೂಪಾಯಿಗಳಿದೆ. ಆದ್ದರಿಂದ ನಾವೀಗ ಏನಪ್ಪ ಅಂತಂದರೆ, ಒಟ್ಟು ಸ್ವೀಕೃತಿಗಳು ಮತ್ತು ಒಟ್ಟು ಪಾವತಿಗಳನ್ನು ಪಡೆಯಬೇಕು ಅಂತಂದರೆ ಇಲ್ಲೇನಪ್ಪ ಅಂತಂದರೆ, ಒಟ್ಟು ಸ್ವೀಕೃತಿಗಳು a = a+b. ಎ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಚಾಲ್ತಿ ಖಾತೆಯ ಮೊತ್ತಗಳು ಅಂತ ಹೇಳ್ತೀವಿ, ಅದು ಒಟ್ಟು ಮೊತ್ತ ಎಷ್ಟಿದೆ, 82,000 ಸ್ವೀಕೃತಿಗಳಿದೆ. ಆಮೇಲೆ 18,000 ಬಂಡವಾಳ ಖಾತೆಯಲ್ಲಿ ಸ್ವೀಕೃತಿಗಳಿದೆ. ಒಟ್ಟು ಕೂಡಿಸಿದಾಗ 1,00,000 ಕೋಟಿ ರೂಪಾಯಿಗಳು. ಹಾಗೆಯೇ ಇಲ್ಲೇನಪ್ಪ ಅಂತಂದರೆ, ಈ ಚಾಲ್ತಿ ಖಾತೆಯ ಮೊತ್ತ ಇದರಲ್ಲಿ ಈ ಖರ್ಚು ವಿಭಾಗದಲ್ಲಿ 96,500 ಕೋಟಿ ರೂಪಾಯಿಗಳು. ಹಾಗೆಯೇ ಪಾವತಿಯಾದ ಬಂಡವಾಳದ ಭಾಗಗಳು ಎಷ್ಟು ಅಂತಂದರೆ 3,500 ಕೋಟಿ ರೂಪಾಯಿಗಳು. ಒಟ್ಟು ಕೂಡಿಸಿದಾಗ 1,00,000 ಕೋಟಿ ರೂಪಾಯಿಗಳು ಅಂಥೇಳಿ ಆಗ್ತದೆ. ಸೊ ಇದಾಗಿತ್ತು ಏನಪ್ಪ ಅಂತಂದರೆ ಬಂಡವಾಳ ಖಾತೆಗೆ ಸಂಬಂಧಪಟ್ಟಿರತಕ್ಕಂತಹ ಚರ್ಚೆ. ಸೊ ಆತ್ಮೀಯರೇ, ಪಟ್ಟಿಯನ್ನು ಮತ್ತೊಮ್ಮೆ ನೋಡ್ಕೊಂಡು ಬಿಡಿ. ಇಲ್ಲೇನಪ್ಪ ಅಂತಂದರೆ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಪಕ್ಷಿ ನೋಟ ಈ ಪಟ್ಟಿಯಲ್ಲಿ ಏನಪ್ಪ ಅಂತಂದರೆ ಇರತಕ್ಕಂಥದ್ದು.
ಇಲ್ಲಿ ನೋಡಿ ಸಂದಾಯ ಬಾಕಿ ಪಾವತಿ ಶುಲ್ಕ ನೀವು ಬೇಕಂದ್ರೆ ಇದನ್ನ ಸ್ಕ್ರೀನ್ಶಾಟ್ ಕೂಡ ತಗೋಬಹುದು ಸ್ಕ್ರೀನ್ಶಾಟ್ ತಗೊಂಡು ಬೇಕಂದ್ರೆ ಪ್ರಿಂಟ್ ಕೂಡ ಮಾಡ್ಕೊಳ್ಳಬಹುದು ಏನು ತೊಂದರೆ ಇಲ್ಲ ಸೊ ಇಲ್ಲೇನಪ್ಪಾ ಅಂತಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆಮೇಲೆ ಇದು ಜಮಾ ವಿಭಾಗ ಖರ್ಚು ವಿಭಾಗ ಚಾಲ್ತಿ ಖಾತೆ ಅದರಲ್ಲಿ ಬರ್ತಕ್ಕಂತಹ ಬಾಬುಗಳು ಮೌಲ್ಯಗಳು ಬಂಡವಾಳ ಖಾತೆ ಅದರಲ್ಲಿ ಬರ್ತಕ್ಕಂತಹ ಬಾಬುಗಳು ಮೌಲ್ಯಗಳು ಆಮೇಲೆ ಏನಪ್ಪಾ ಅಂದ್ರೆ ಒಟ್ಟು ಸ್ವೀಕೃತಿಗಳು ಒಟ್ಟು ಪಾವತಿಗಳು ಆತ್ಮೀಯರೇ ಈ ಒಂದು ಅಂಶವನ್ನು ನಾವು ಗಣನೆಗೆ ಅಥವಾ ಲೆಕ್ಕಾಚಾರ ಮಾಡಿದಾಗ ಈಗ ನಾವು ತಾವೆಲ್ಲ ಸಮರ್ಥರಾಗಿದ್ದೀರಿ ಯಾವುದಕ್ಕೆ ಪ್ರಶ್ನೆ ಸಂಖ್ಯೆ ಅಥವಾ ಪ್ರಶ್ನೆ ಸಿ ಗೆ ಉತ್ತರವನ್ನು ಕೊಡುವಂತಹ ಸಂದರ್ಭ ಈ ಮೇಲಿನ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳ ಫಲಿತಾಂಶಗಳನ್ನು ಅವಲೋಕಿಸಲಾಗಿ ಭಾರತ ದೇಶದ ಸಂದಾಯ ಬಾಕಿಯ ಸ್ಥಿತಿಯು ಸಮತೋಲನ ಅಥವಾ ಸಮತೋಲಿತವಾಗಿದೆ ಎಂದು ನಮಗೆ ತಿಳಿದು ಬರುತ್ತದೆ ಅಂದರೆ ಸಮತೋಲನ ಸ್ಥಿತಿಯನ್ನು ಭಾರತ ದೇಶದ ಒಂದು ಅಂತಾರಾಷ್ಟ್ರೀಯ ವ್ಯವಹಾರ ಹೊಂದಿದೆ ಎನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತೀವಿ ಆದ್ರೂ ಕೂಡ ಒಂದು ಅಂಶವನ್ನು ನಾವಿಲ್ಲಿ ಹೇಳಲೇಬೇಕು ಏನಪ್ಪ ಅಂತಂದರೆ ಭಾರತ ದೇಶವು ಉತ್ತಮವಾಗಿರ್ತಕ್ಕಂಥ ಅಂದರೆ ಅನುಕೂಲಕಾರಿಯಾಗಿರ್ತಕ್ಕಂತಹ ಸಂದಾಯ ಬಾಕಿಯ ಸ್ಥಿತಿಯನ್ನು ಹೊಂದಬೇಕು ಅಂತಂದರೆ ಇಲ್ಲಿ ಏನಪ್ಪ ಅಂತಂದ್ರೆ ಆಮದಿಗಿಂತಲೂ ರಫ್ತಿನ ಮೊತ್ತವನ್ನು ಹೆಚ್ಚಿಗೆ ಮಾಡಿಕೊಳ್ಳಲೇಬೇಕು ಅನ್ನುವಂಥ ವಿಷಯವನ್ನು ನಾವಿಲ್ಲಿ ಗಮನ ಹರಿಸಬೇಕಾಗ್ತದೆ ಅನ್ನುವಂಥ ವಿಷಯವನ್ನು ಹೇಳುತ್ತಾ